ಜಗದೀಶ ನಾಡುವ ಜಗತ್ ನಾಟಕ ಸಂಸಾರಿ ಸಾನಾಗಿ ಕಾಣುವ ಜಗವೇ ನಾಟಕ ರಂಗ ಸರಿ ಪರಮೇಶ್ವರನು ಶ್ರೀಮನ್ನಾರಾಯಣನು ಸತ್ಯಾಗಕ್ಕೆ ಕರೆದುಕೊಂಡು ಹೋಗುವಾಗ ದಾರಿಯಲ್ಲಿ ಅಹಂಕಾರದಿಂದ ಮೆರೆಯುತ್ತಿದ್ದ ಭೃಗುಋಷಿಯನ್ನು ಸಂಧಿಸಿ ಅವನ ಕಾಲಲ್ಲಿ ಕಣ್ಣನ್ನು ಕಿತ್ತು ಸರವಣತ್ತ ಹೋಗುತ್ತಿದ್ದರು. ಹತ್ತ ಕಡೆ ದೇವತೆಗಳೆಲ್ಲರೂ ಬ್ರಹ್ಮದೇವನೊಡನೆ ಗಂಗಾ ತೀರದಲ್ಲಿ ಪರಮೇಶ್ವರನ ಬರುವಿಕೆಯನ್ನು ಎದುರು ನೋಡುತ್ತಾ ಬಹು ಸಂಭ್ರಮದಿಂದ ಪರಶಿವನಿಗೆ ಅಗ್ರಪೂಜೆಯನ್ನು ಕೊಡಲು ನೆರೆದಿರುವರು. ಅಲ್ಲದೆ ಆ ದಕ್ಷನಿಗೂ ಅಲ್ಲಿಗೆ ಬರುವ ಅಧಿಕಾರ ಉಂಟು. ಹೀಗಿರುವಾಗ ಪರಶಿವನಿಗೆ ಅಗ್ರಪೂಜೆಯನ್ನು ಕೊಟ್ಟರೆ ದಕ್ಷನಿಗೆ ಅಸಮಾಧಾನವಾದರೂ ಆಗಬಹುದು. ಇರಲಿ, ನಾನೀಗಲೇ ಹೋಗಿ ಮುಂದಾಗುವ ವಿಚಿತ್ರಗಳನ್ನು ನೋಡುವೆನು. ಅದು ಶಿವಭಕ್ತ ಶಿಖಾಮಣಿಯಾದ ದದಿಜಿ ದೇವನು ಹಿತ್ತಲೇ ಬರುತ್ತಿರುವನು. ನಿನ್ನ ನೋಡದ ಕಣ್ಣು ಬಾಳೆ
ಶಿವಭಕ್ತ ಸಿಕಾಮಣಿ ಪರಮೇಶ್ವರನ ಭಕ್ತಿ ರಾಜ್ಯ ರಾಜ್ಯದಲ್ಲಿ ಒಟ್ಟು ದೇವ ಬ್ರಹ್ಮಾಂಡವನ್ನೊಳಗೊಂಡಿರುವ ಆ ದಿವ್ಯ ಪರಮೇಶ್ವರನ ನಾಮಾಮೃತವು ನನ್ನ ಸ್ವರಂಗಗಳಲ್ಲಿ ಇದು ವ್ಯಾಪಿಸಿರುವಾಗ ಸುಖವಲ್ಲದೆ ಮತ್ತೇನು ದೇವ? ದದಿತಿ ದೇವ, ಪರಮೇಶ್ವರನ ಭಕ್ತರುಗಳಲ್ಲಿ ನಿನ್ನಲ್ಲವೇ ಮೊದಲನೆಯವನು. ನೀನಿಲ್ಲದ ಸ್ಥಳದಲ್ಲಿ ಶಿವನಿಲ್ಲ. ನೀನೇ ಆತ್ಮಲಿಂಗ ಸ್ವರೂಪನಾಗಿರುವಾಗ ನಿನ್ನ ಭಾಗ್ಯವನ್ನು ಏನೆಂದು ಹೇಳಲಿ? ದೇವರು, ನೀವೆಲ್ಲಿಗೆ ಹೋಗುತ್ತಿರುವಿರಿ? ದೇವರು, ಸೂರ್ಯ ಅಸ್ತಮಾನ ಸಮಯದಲ್ಲಿ ಅನೇಕ ಪಕ್ಷಿಗಳು ಬಂದು ಒಂದು ವಿಶಾಲವಾದ ಮರವನ್ನು ಆಶ್ರಯಿಸುವಂತೆ ಈ ಸುರಭೂಮಿಯ ದೇವತೆಗಳು ತಮ್ಮ ತಮ್ಮ ಜನ್ಮಶಾಂತಿಗಾಗಿ ಪರಮೇಶ್ವರನೆಂಬ ವಿಶಾಲವಾದ ವೃಕ್ಷವನ್ನು ಆಶ್ರಯಿಸಲು ಈಗಾಗಲೇ ಶರವಣಶಿರದತ್ತ ಸೇರುತ್ತಿರುವರು. ಆ ಪವಿತ್ರವಾದ ಶಿವಕ್ಷೇತ್ರಕ್ಕೆ ಹೋಗಿ ನಾನು ಹೋಗುತ್ತಿರುವೆನೋ ದೇವ. ಶಿವಭಕ್ತನೇ, ನಿನ್ನಿಂದ ಪರಿಶೋಭಿಸಲ್ಪಡುವ ಶಿವಸತ್ರ ಹಾಗುವನ್ನು ನೋಡಲು ನಾನೀಗಲೇ ಕೈಲಾಸ ಮಾರ್ಗವಾಗಿಯೇ ಹೋಗುವೆನೋ? ಹಾಗೇ ಮಾಡಿ ನಾರದ್ರಿ. ಮಹಾದೇವ, ಮಹಾದೇವ. ನುಡಿ ಮನವೇ ಶಿವನಾಮಾವಳಿ, ಹವಸಾಗರ
ಶಂಕರ ಕರುಣೆಯ ನೀ ತೋರೆಯ ಅಭಯವ ನೀ ನೀಡೆಯ ಶಿವ ಶಂಕರ ಕರುಣೆಯಾ